ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಬೆಳಬೆಳಗ್ಗೆ ಮಾಸ್ಕ್ ಹಾಕೊಂಡು ಅಂತೀರಾ? ಹಳೆ ವಿಡಿಯೋಲಿ ನೀವು ನೋಡಿರ್ತೀರಾ, ನಾನು ಮನೆ ಶಿಫ್ಟಿಂಗ್ ಬಗ್ಗೆ ಹೇಳಿದ್ದೆ, ಮನೆ ಶಿಫ್ಟ್ ಮಾಡೋಕ್ಕಿದೆ, ಸೊ ಅದರಿಂದ ವ್ಲಾಗ್ಸ್ ಎಲ್ಲ ಬರ್ತಾ ಇಲ್ಲ ಅಂತ. ಸೊ ಇವತ್ತು ಆ್ಯಕ್ಚುಯಲ್ ಮನೆ ಶಿಫ್ಟಿಂಗು ಕೆಲಸ. ಕೆಂಗೇರಿಯಿಂದ ನಾಗದೇವಳಿ ಕಡೆಗೆ ಹೋಗ್ತಾ ಇದ್ವಿ. ಈ ವಿಡಿಯೋ ಮಾಡೋ ಉದ್ದೇಶ ಬಂದುಬಿಟ್ಟು, ಯಾರ್ಯಾರು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬಗ್ಗೆ ಐಡಿಯಾ ಇದೆ ಅವ್ರಿಗೆ ಬೆಂಗಳೂರಲ್ಲಿ ಒಂದು ಅಪ್ಡೇಟ್ ಏನಂದರೆ, Nobroker.com ಮತ್ತು ಸ್ಮಾರ್ಟ್ ಸಿಟಿ ಅನ್ನೋ ಎರಡು ಕಂಪನಿಯವ್ರ ಸಹ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸು ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ಸು. ಸೊ ಅದ್ರ ಮೇಲೆ ರಿವ್ಯೂ ಕೊಡೋಣ ಅಂತ. ಗಾಡಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಆನ್ಲೈನಲ್ಲಿ ನಾನು ಬುಕ್ ಮಾಡಿಕೊಂಡೆ. ಕಿಲೋಮೀಟ್ರಿಗೆ 1,000 ರೂಪಾಯಿ ಏನೋ, 2 BHK ಮನೆ ಅಂತೆಲ್ಲ ಹೇಳಿ ಅವರೊಂದು ಕ್ಯಾಟ್ಲಾಗ್ ಹಾಕ್ಕೊಟ್ಟಿದ್ರು. ಅದ್ರ ಮೇಲೆ ನೆಗೋಷಿಯೇಟ್ ಮಾಡಿ 4,000 ಚಿಲ್ಲರೆಗೆ ಮಾಡಿಕೊಟ್ಟಿದ್ದಾರೆ. ಸೊ ನೋಡೋಣ ಇವತ್ತಿನ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ Nobroker.com ಅಲ್ಲಿ ಅಂತ. ಯಾಕಂದರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸಲ್ಲಿ ಯಾವತ್ತೂ ಮೆಜಾರಿಟಿ ಆಫ್ ದಿ ಪೀಪಲ್ಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲ್ಲ. ಒಂದು ಲಾಸ್ಟಲ್ಲಿ ಏನಾದರೂ ಕಿರಿಕ್ ಮಾಡೋದು ಅಥವಾ ಸಾಮಾನುಗಳನ್ನ ಡ್ಯಾಮೇಜ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ನೋಡೋಣ ಈ ಸಲ ಒಂದು ಬ್ರ್ಯಾಂಡ್ಗೆ ಒಪ್ಸಿರೋದ್ರಿಂದ ಹೆಂಗಿರುತ್ತೆ ಅವ್ರದ್ದು, ಅಥವಾ ಲೋಕಲ್ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ಕೊನೆಯಲ್ಲಿ ನಾವು ಈ ವಿಡಿಯೋ ಎಂಡಲ್ಲಿ ತಿಳ್ಕೊಡೋಣ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಅಂದ್ರೆ ಏನು ಸರ್, ಅದು ಬೈಕ್ ಲಾಕ್ಸ್, ಬೈಕು ಕಾರ್ದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತಲ್ಲ, ಲೋಕಲ್ನಲ್ಲಿ ಮಾಡ್ಸೋದು ಬೆಸ್ಟ್ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸಲ್ಲಿ ಬೆಸ್ಟ್ ಅಂತ ಸುಮ್ಮನೆ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕೋಣ. 9221 9221 128. ಈ ಥರ ಐಟಮ್ಮು ಕಿಚನ್ ಐಟಮ್ಗೆಲ್ಲ ಇವರು ಈ ಥರ ಪ್ಯಾಕ್ ಮಾಡ್ತಾರೆ. ಇನ್ನು ನಾರ್ಮಲ್ಲು ಬಾಕ್ಸ್ ಬಾಕ್ಸ್ ಬಂದಿದೆಯಲ್ಲ ನಿಮ್ಗೆ, ಅದು ತೋರಿಸ್ತೀನಿ. ಬಟ್ಟೆಗಳಿಗೆ ಅಥವಾ ನಿಮ್ಮದೇನ ಬೇರೆ ಐಟಮ್ ಇದ್ದರೆ ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಪ್ಯಾಕ್ಡ್, ಯು ಆರ್ ಪ್ಯಾಕ್ಡ್ ಎವ್ರಿಥಿಂಗ್. ಐ ಡಿಡ್ ನಾಟ್ ಆಸ್ಕ್ ಫಾರ್ ಯುನೋ ಕಿಚನ್ಗೆ ಬಾಕ್ಸಸ್ ಬೇಕು, ಅದೆಲ್ಲ ಏನು ಇಮೇಲಲ್ಲಿ ಹಾಕಿಲ್ಲ. ಇದು ಕಿಚನ್ ಐಟಮ್ಗೆ, ಕಿಚನ್ ಐಟಮ್ಗೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಆರ್ಡ್ರ್ ಮಾಡಿದ್ದೆ, ಅದರಲ್ಲಿ ಬಟ್ಟೆಗಳಿಗೆಲ್ಲ ವೇಸ್ಟ್ ಅದು ಆ್ಯಕ್ಚುಲಿ. ಬಟ್ ಏನು ಪರವಾಗಿಲ್ಲ, ನೋಡೋಣ ಅಟ್ ದಿ ಎಂಡ್ ಹೆಂಗಿರುತ್ತೆ ರಿಸಲ್ಟ್ ಅಂತ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಚೊರೆ ಮಾಡಿದ್ರು, ಕಿಚನ್ಗೆ ಬಾಕ್ಸ್ಗಳು ಕಮ್ಮಿ ಹೇಳಿದ್ದೀವಿ ಹಂಗೆ ಹಿಂಗೆ ಅಂತ. ಇಮೇಲಲ್ಲಿ ನೋಡೋ ಏನು ಮೆನ್ಷನೇ ಮಾಡಿಲ್ಲ. ನೋಡೋಣ ಲಾಸ್ಟಲ್ಲಿ ನಿಮಗೆ ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಡ್ತೀನಿ ಗೈಸ್. ನಾರ್ಮಲ್ ಪ್ಯಾಕರ್ಸ್ಗೆ ಇದಕ್ಕೇನು ಡಿಫ್ರೆನ್ಸ್ ಅಂದರೆ, ಅವರು ಈ ಥರ ಬಾಕ್ಸಲ್ಲಿ ಮಾಡ್ತಾಯಿದ್ರು, ಬಟ್ ಇವರೆಲ್ಲ ಫುಲ್ ಪ್ಲಾಸ್ಟಿಕ್ಕಲ್ಲೇ ಮಾಡ್ತಾಯಿದ್ದಾರೆ, ವಿಚ್ ಇಸ್ ನೈಸ್. ಅಂದರೆ ದೂರ ಟ್ರಾನ್ಸ್ಪೋರ್ಟ್ ಆಗೋರಿಗೆಲ್ಲ ಬೆಸ್ಟ್ ಅದು, ಅಂದರೆ ಪ್ಲಾಸ್ಟಿಕ್ ಟ್ರೇಸ್. ಆಲ್ಮೋಸ್ಟ್ 2-2.5 hours ಹಿಡಿಯುತ್ತೆ ಅನಿಸುತ್ತೆ. ಇದು ಸ್ಟೋರೇಜ್ದು ಬಿಚ್ಚಬೇಕು, ಆಮೇಲೆ ಇನ್ನೊಂದು ಪ್ಯಾಕಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಅಂದರೆ ಕೆಲವು ಸಾಫ್ಟ್ ಪ್ಯಾಕು ಈ ಥರ, ಕೆಲವು ಇದರಲ್ಲಿ ಯಾವಾಗಲೂ ನೀವು ಶಿಫ್ಟ್ ಮಾಡುವಾಗ ಈ ಥರ ಬರೆದಿಟ್ಕೊಂಬಿಡಿ ಗೈಸ್. ನಾನು ನೋಡಿ ಇಲ್ಲೆಲ್ಲ ಬರೆದಿದ್ದೀನಿ ಯಾವ್ಯಾವ ರೂಮ್ದು ಅಂತ. ಸೊ ಈಗ ಏನಿದ್ರು ಗಾಡಿಗೆ ಲೋಡ್ ಮಾಡೋದು, ಮನೆ ಶಿಫ್ಟಿಂಗ್ ಕೆಲಸ ಅಂತಿಂಥ ಕೆಲಸ ಅಲ್ಲ. ಮುಂಚೆ ಎಲ್ಲ ನಾನು ಹುಡುಗರು ಸೇರಿಕೊಂಡೇ ಮಾಡ್ತಾಯಿದ್ವಿ, ಬಟ್ ಈಗ ಆಗಲ್ಲ. ಸೊ ಮೇನ್ ಟಾಸ್ಕ್ ಇರೋದು, ನಮ್ಮ ಸ್ಟೋರೇಜ್ ಮಂಚ ಇದೆ ಅದನ್ನು ಬಿಚ್ಚಬೇಕು. ಇದೆಯಲ್ಲ ಇದು, ಇದು ಬಿಚ್ಚಿಬಿಟ್ಟು ಹಾಕ್ಬಿಟ್ರೆ ನಂಗೆ ನೆಮ್ಮದಿ. 2 BHK ಆಗಿರೋದ್ರಿಂದ ದೊಡ್ಡ ಗಾಡಿ ಕಳಿಸಿದ್ದಾರೆ. ಸೊ ಫಸ್ಟು ಚಿಕ್ಕ ಚಿಕ್ಕ ಐಟಮ್ನೆಲ್ಲ ಲೋಡ್ ಮಾಡಿ ಆಮೇಲೆ ದೊಡ್ಡ ಐಟಮ್ನ ಅದಕ್ಕೆ ಲೋಡ್ ಮಾಡ್ತಾರೆ. ಗಾಡಿ ಓಕೆ, ಚೆನ್ನಾಗಿದೆ. ಮಳೆಗೆ ಏನಾದರೂ ಲಾಂಗ್ ಡಿಸ್ಟೆನ್ಸ್ ಹೋದ್ರೂ ಏನು ನೆನೆಯಲ್ಲ, ಓಪನ್ ಗಾಡಿ ಅಲ್ಲ. ದಿನಕ್ಕೆ ಎಷ್ಟು ಮನೆ ಸಿಗುತ್ತೆ ಸರ್? ಆದರೆ ಅಂದಾಜು ಒಂದು ಎಷ್ಟು ಮನೆ ಮಾಡ್ತೀರಾ ದಿನಕ್ಕೆ? ಹೌದಾ? ಹ್ಞೂ 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 ಹಿಂಗೆ ನೈಸ್ ರೋಡ್ ಎತ್ಕೊಂಡು. ಹ್ಞೂ
ಮಚ್ ಲೇಟರ್. ಸೊ ಅನ್ಲೋಡಿಂಗ್ ಎಲ್ಲ ಆಯ್ತು, ಈಗ ಗಾಡಿ ಚೆಕ್ ಮಾಡ್ತಾ ಇದ್ವಿ. ಐದು ಆರು ಏಳು ಎಂಟು ಒಂಬತ್ತು ಬಂದಿದೆ. ಒಂಬತ್ತು ಎಲ್ಲಿ ಕಾಟನ್ ಬಾಕ್ಸ್ ಅಷ್ಟೇ ತಾನೆ? ಒಂಬತ್ತು ಗುರುಮಲ್ ಇದೆಯಾ ಒಂದು ಈ ಥರ ಬಾಕ್ಸು? A few moments later. ಸೊ ಗೈಸ್, ಫೈನಲಿ ಶಿಫ್ಟಿಂಗ್ ಎಲ್ಲ ಅನ್ಲೋಡಿಂಗ್ ಎಲ್ಲ ಮಾಡಿದ್ದಾರೆ. ಏನಂದರೆ ನನ್ನ ಫೈನಲ್ ಫೀಡ್ಬ್ಯಾಕು ಇದ್ರ ಮೇಲೆ ನೋಡ್ಕೊಂಬಿಡಿ ಒಂದ್ಸಲ, ಎಲ್ಲ ಹಿಂಗೆ ಡಂಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ನಾನು ಒಂದು ಫೀಡ್ಬ್ಯಾಕ್ ಈಗ ನಾನು ಕೊನೆಯಲ್ಲಿ ಕೊಡಬೇಕು ಅಂದರೆ, ನೀವೇನಾದರೂ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸು ಅಥವಾ ಯಾವುದೇ ನೋಬ್ರೋಕರ್ .com ಆಗಲಿ ಅಥವಾ ಸ್ಮಾರ್ಟ್ ಸಿಟಿ ಆಗಲಿ ಕೆಲಸ ತುಂಬ ಈಸಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ತಪ್ಪು. ಏನಕ್ಕೆ ಅಂದರೆ ಅವರು ಬಂದು ಅನ್ಲೋಡ್ ಮಾಡಿದ್ರು, ಅದಾದಮೇಲೆ ಹೇಳ್ತಾಯಿದ್ರು ಈ ಬಾಕ್ಸಸ್ ಎಲ್ಲ ಏನಾದರೂ ನಮಗೆ ಬೇಕು ಅಂದರೆ ಒಂದು ಬಾಕ್ಸ್ಗೆ 50 ರೂಪಾಯಿ ಆ ಥರ ಕೊಡಬೇಕಾಗತ್ತೆ, ಇಲ್ಲಾಂದರೆ ನೀವೇ ಎಲ್ಲ ಬಾಕ್ಸ್ ಎಲ್ಲ ಅಂದರೆ ಎಲ್ಲ ಖಾಲಿ ಮಾಡಿ ಅವ್ರಿಗೆ ಖಾಲಿ ಬಾಕ್ಸ್ ಕೊಡಬೇಕು. ನನಗನ್ಸಿದ್ದು ಅದು ಒಂದು ದೊಡ್ಡ ಟಾಸ್ಕು, ಏನಕ್ಕೆ ಅಂದರೆ ಅವನು ಅನ್ಲೋಡ್ ಮಾಡಿದ್ಮೇಲೆ ಅದು ನನ್ನ ಇಷ್ಟ, ನಾನು ಯಾವತ್ತಾದರೂ ಅರೇಂಜ್ ಮಾಡ್ಕೋತೀನಿ. ಇಮಿಡಿಯೇಟ್ಲಿ ಈಗ ಎಲ್ಲ ಏನು ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಅವರಿಗೆ ಬಾಕ್ಸ್ ಕೊಡಿ ಅಂದರೆ ಡಸಂಟ್ ಮೇಕ್ ಸೆನ್ಸ್ ಅಲ್ಲ. ಸೊ ಅದೊಂದು ಬೇಜಾರಾಯಿತು. ಬಟ್ ಪ್ರೈಸ್ ವೈಸು 3.5 ಕಿಲೋಮೀಟ್ರಿಗೆ 4,000 ತಗೊಂಡಿದ್ದಾರೆ. ನನಗೆ ಗೊತ್ತಾಗುತ್ತೆ ಅದು ಪ್ರೈಸ್ ಸ್ವಲ್ಪ ಲೋಕಲ್ಗಿಂತ ಜಾಸ್ತಿನೇ, ಬಟ್ ನೀವು ನೋಡಿದ್ರಲ್ಲ ಕಿಚನ್ ಐಟಮ್ ಜೋಡಿಸಿದ್ದು ಅಥವಾ ಬಾಕ್ಸ್ಗಳನ್ನ ನೀಟಾಗಿ, ಅದೊಂದು ಟೆಕ್ನಿಕ್ ಇರಬೇಕು ದೊಡ್ಡ ದೊಡ್ಡ ಐಟಮ್ನ ಇಳಿಸ್ಬೇಕಾದ್ರೆ. ಸೊ ಅದೆಲ್ಲ ಹೋಲಿಸ್ಕೊಂಡ್ರೆ ಓಕೆ, ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ಕೊನೆಯಲ್ಲಿ ಡ್ರೈವರ್ಗಳು ಸ್ವಲ್ಪ ಕೇಳ್ತಾಯಿದ್ರು ಏನಾದರೂ ಎಕ್ಸ್ಟ್ರಾ ಇದ್ದರೆ ಕೊಡಿ ಸರ್ ಅಂತೆಲ್ಲ. ಸೊ ಅದೊಂದು, ಬಟ್ ಪರವಾಗಿಲ್ಲ, ಒಂದು ನೋಬ್ರೋಕರ್ .com ಬೇರೆ ಡೀಲರ್ಗೆ ಹೋಲಿಸ್ಕೊಂಡ್ರೆ ಒಂದು ರೇಟಿಂಗಲ್ಲಿ 1 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸಲ್ಲಿ ಏನಂಥ ವ್ಯತ್ಯಾಸ ಇಲ್ಲ. ನೋಬ್ರೋಕರ್ .com ಆಗಲಿ, ಸ್ಮಾರ್ಟ್ ಸಿಟಿ ಆಗಲಿ, ಅಥವಾ ನಿಮ್ಮದು ಲೋಕಲ್ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ನ ಹತ್ರ ಕೆಲಸ ಮಾಡಿಸಿದ್ರು. ಸೊ ಇದಿಷ್ಟೇ ಗೈಸ್ ಈ ವಿಡಿಯೋಗೆ. ಯಾರ್ಯಾರು ನನಗೆ ಗೊತ್ತು ಇದು ಮೋಟೋ ವ್ಲಾಗ್ಸ್ಗಿಂತ ಸ್ವಲ್ಪ ಆ ಕಡೆ ಇರುವಂಥ ವಿಡಿಯೋ, ಬಟ್ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ ನೀವೇನಾದರೂ ಶಿಫ್ಟಿಂಗ್ ಏನಾದರೂ ಮಾಡ್ತಾಯಿದ್ರೆ, ಪ್ಲ್ಯಾನ್ ಮಾಡ್ತಾಯಿದ್ರೆ, ನೀವು ಓನರ್ ಇಲ್ಲದೆ ಅವರೇ ಖಾಲಿ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ ಅನ್ನೋದು ತುಂಬ ತಪ್ಪು. ಆ ಥರ ಮಾಡಿದ್ರೂ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ನಾನಿದ್ದೂ ಕೆಲವೊಂದು ಇದರಲ್ಲಿ ಐಟಮ್ಗಳನ್ನ ಅಲ್ಲೇ ಬಿಟ್ಟಿದ್ದಾರೆ, ಅಂದರೆ ಅವರು ಕೊಟೇಶನ್ ಕಳಿಸಿದ್ರ ಮೇಲೆ ಯಾವುದೇ ವಸ್ತುಗಳನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಅದೊಂದು ಬೇಜಾರು. ಚಿಕ್ಕ ಚಿಕ್ಕ ಐಟಮ್ನೆಲ್ಲ ಇನ್ನೂ ಹಳೆ ಮನೇಲೆ ಇಟ್ಟಿದ್ದಾರೆ. ಸರ್ ನೀವು ಹೋಗ್ಬಿಟ್ಟು ಈಗ ನೆಕ್ಸ್ಟ್ ಆನಲ್ಲಿ ಎತ್ಕೊಂಬರಬೇಕು. ಸೊ ರೇಟಿಂಗು ಒಂದು 10-1.5 ಕೊಡ್ಬೋದು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ಇದಿಷ್ಟು ಹೇಳ್ತಾ, ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪುಟ್ಟ ಕನ್ನಡ ಚಾನಲ್ನ ನಿಮ್ಮ ಸಪೋರ್ಟಿಂದ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಸುದ್ದಿ ಚೆಕ್ ಕೇರ್ ಬೈ.